ಹಾಯ್ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸೊ ಇವತ್ತು ನೋಡ್ತಿರ್ಬೋದು ನೀವು ನಾನಿಲ್ಲಿ ಬಾಲುಷ ಮಾಡೋ ತೋರಿಸಿದ್ದೀನಿ ತುಂಬ ಈಸಿ ರೆಸಿಪಿ ಈ ಅಳತೆಗಳನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ಮಾಡಿದರೆ ತುಂಬ ಪರ್ಫೆಕ್ಟಾಗಿ ನೀವು ಬಾಲುಷ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದೇ ಅದೇ ಕಪ್ಪಿಂದ ಎರಡು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಕಪ್ನಷ್ಟು ಸಕ್ಕರೆಗೆ ಒಂದು ಕಪ್ನಷ್ಟು ನೀರು ತೊಗೊಂಡಿದ್ದೀನಿ ಅದೇ ಕಪ್ಪಿಂದ ಈ ಅಳತೆಗಳು ಚೆನ್ನಾಗಿ ನೆನಪಿರಲಿ ಎರಡು ಕಪ್ನಷ್ಟು ಸಕ್ಕರೆಗೆ ಅದೇ ಕಪ್ಪಿಂದ ಒಂದು ಕಪ್ನಷ್ಟು ನೀರು ಹಾಗೆ ಇಲ್ಲಿ ಒನ್ ಫೋರ್ತ್ನಷ್ಟು ತುಪ್ಪ ಕರೆಸ್ಕೊಂಡು ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ಹಾಗೆ ಬೇಕಿಂಗ್ ಸೋಡಾ ಕಂಪಲ್ಸರಿ ಒನ್ ಟೀ ಸ್ಪೂನ್ ಆಗಿ ಬೇಕಾಗುತ್ತೆ ಹಾಗೆ ಏಲಕ್ಕಿ ಪೌಡ್ರು ಮೊಸರು ಬೇಕಾಗುತ್ತೆ ಒಂದು ಎರಡು ಟೀ ಸ್ಪೂನಷ್ಟು ಹಾಗೆ ಇಲ್ಲಿ ತುಪ್ಪ ಏನು ತೊಗೊಂಡಿರ್ತೀವಿ ಅದೇ ಅಳತೆಯಷ್ಟು ನೀರು ಕೂಡ ಬೇಕಾಗುತ್ತೆ ಇವಾಗ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಎಂಟಿ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ತುಪ್ಪ ಹಾಕೊಳ್ತಿದ್ದೀನಿ ತುಪ್ಪ ಹಾಕಿದ ತಕ್ಷಣ ಅದೇ ಅಳತೆಯಷ್ಟು ನೀರು ಕೂಡ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಅದರಿಂದನೇ ನಾನು ಸ್ವಲ್ಪ ನೀರು ಕೂಡ ತಗೊಂಡು ಹಾಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಬೇಕಿಂಗ್ ಸೋಡಾ ಹಾಕೊಳ್ಳಿ ಒಂದು ಟೀ ಸ್ಪೂನಷ್ಟು ಇದೆ ಎರಡು ಚಿಟಿಕೆ ಕೂಡ ಅನ್ಬೋದು ಹಾಗೆ ಇಲ್ಲಿ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ನಾನು ಒಂದು ಎರಡು ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೀಟರಿಂದ ಬೀಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಬೀಟರ್ ಇದ್ರೆ ಬೀಟ್ ಮಾಡ್ಕೊಳ್ಳಿ ಇಲ್ಲ ಸ್ಪೂನಿಂದ ಕೂಡ ನೀವು ಬೀಟ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಇವಾಗ ಸ್ಪೂನಿಂದಾನೇ ಬೀಟ್ ಮಾಡ್ಕೊಳ್ತೀನಿ ಚೆನ್ನಾಗಿ ಬೀಟ್ ಏನಕ್ಕೆ ಮಾಡ್ಕೊಳ್ಬೇಕಂದ್ರೆ ಇದು ಮೊಸರು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಇದಕ್ಕೆ ಮೈದಾ ಹಾಕ್ಕೊಳ್ತಿದ್ದೀನಿ ಮೈದಾನ ಒಂದು ಎರಡು ಟೀ ಸ್ಪೂನಷ್ಟು ಉಳಿಸ್ಕೊಂಡು ಹಾಕ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಿಂದಾನೇ ನಾವು ಈ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ನಾನು ಹಿಟ್ಟನ್ನು ಏನಕ್ಕೆ ಉಳಿಸ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿದೆ ಅಂದರೆ ಇದು ಹಿಟ್ಟು ತೀರ ಗಟ್ಟಿನೂ ಆಗಬಾರ್ದು ಅಥವಾ ತೀರಾ ಮಂದಕ್ಕೂ ಆಗಬಾರ್ದು ಮಧ್ಯದಲ್ಲಿ ಚೆನ್ನಾಗಿ ಸ್ಮೂ ಸಾಫ್ಟಾಗಿ ಸ್ಮೂತಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ಮಂದ ಆದರೆ ನೀವು ಬೇಕಿದ್ರೆ ಹಿಟ್ಟು ಸೇರಿಸ್ಕೊಳ್ಬೋದು ಇಲ್ಲ ನಿಮಗೆ ಸರಿ ಕರೆಕ್ಟ್ ಇದೆ ಅಂತ ಅನಿಸಿದರೆ ಇಷ್ಟೇ ಸಾಕು ನೋಡಿಲಿ ನಾನು ಸೇರಿಸ್ಕೊಳ್ತಿಲ್ಲ ಇಷ್ಟೇ ಸಾಕು ನೋಡಿ ಈ ಥರ ಚೆನ್ನಾಗಿ ಮಿದ್ಬಿಟ್ಟಿದ ಕೈಯಿಂದ ಈ ಥರ ಮಾಡ್ಕೊಳ್ಳಿ ನೀವು ನೋಡಿರ್ಬೋದು ಮಾರ್ಕೆಟ್ನಲ್ಲಿ ಬಾಲುಷ ಯಾವ ರೀತಿ ಇರುತ್ತೆಂದರೆ ಒಳಗಡೆ ಇದರ ಪದ್ರ ಪದ್ರ ಆಗಿರುತ್ತೆ ಈ ಥರ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಮುಚ್ ಇದನ್ನು ಒಂದು ಕಾಟನ್ ಬಟ್ಟೆನ ಮುಚ್ಚಿ ಇಡ್ತೀನಿ ಇವಾಗ ಶುಗರ್ ಸಿರಪ್ ಮಾಡ್ಕೊಳ್ಳೋಣ ಆದರೆ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ಸಕ್ಕರೆ ಮತ್ತು ನೀರು ಹಾಕ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ ಈ ಅಳತೆಗಳೇನಿದೆ ಚೆನ್ನಾಗಿ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬಾಲುಷ ಬರುತ್ತೆ ಸೊ ಈ ಸಕ್ಕರೆ ಹಾಕಾದ ಮೇಲೆ ಯಾವುದೇ ಕಾರಣಕ್ಕೂ ಜಾಸ್ತಿ ಊರಿನಲ್ಲಿ ಕರಗಿಸ್ಬೇಡಿ ಸಕ್ ಸಕ್ಕರೆನ ಕಡಿಮೆ ಊರಿನಲ್ಲೇ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟೇ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಉಂಡೆ ಪಾಕ ತೆಗಿಬೇಡಿ ಹಾಗೆ ಅಂಟು ಪಾಕ ಬಂದರೆ ಸಾಕು ನೀವು ಬೇಕಿದ್ದರಿದ್ದನ್ನು ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬೋದು ಕುಕ್ಕರ್ನಲ್ಲಿ ಇದೇ ಅಳತೆಯಷ್ಟು ನೀರು ಹಾಕ್ಕೊಂಡು ಇದೇ ಅಳತೆಯಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ನಾಲ್ಕು ವಿಜಲ್ ಕೂಗಿಸ್ಕೊಂಡ್ರೆ ನಿಮಗೆ ಅಂಟು ಪಾಕ ಬರುತ್ತೆ ಸೊ ನೋಡಿ ಇಲ್ಲಿ ಒಂದೆರಡರಿಂದ ಮೂರು ಮೂರು ಕುದಿ ಬಂದರೆ ಸಾಕಿದು ನೋಡಿ ಇಲ್ಲಿ ಅಂಟು ಪಾಕ ನಾನು ತೋರಿಸಿದ್ದೀನಿ ಇಷ್ಟು ಬಂದರೆ ಸಾಕು ಇವಾಗ ಇದು ರೆಡಿಯಾಗಿದೆ ಪಾಕ ಇದನ್ನು ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಸೊ ಇವಾಗ ನಾನು ನೋಡಿ ಆಫ್ ಮಾಡ್ತಿದ್ದೀನಿ ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಾನಿಲ್ಲಿ ಇದೇ ಸ್ಟೌವ್ ಮೇಲೆ ಎಣ್ಣೆ ಕೂಡ ಕಾಯೋಕೆ ಇಡ್ತೀನಿ ಎಣ್ಣೆನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ಬಾಲುಷ ಫ್ರೈ ಆಗಿ ಮುಗಿಯೋವರೆಗೂ ಲೋ ಫ್ಲೇಮ್ನಲ್ಲೇ ಇರಬೇಕು ಸೊ ಇವಾಗ ಒಂದೊಂದಾಗೆ ಬಾಲುಷಗಳನ್ನು ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆನೆದಿದೆ ಹಿಟ್ಟು ಈ ಥರ ಇನ್ನೊಂದು ಸಾರಿ ಮಿದ್ಬಿಟ್ಟು ಇದನ್ನು ಚೆನ್ನಾಗಿ ಪದ್ರ ಆಗಿ ನಿಮಗೆ ಬಾಲುಷ ಬರಬೇಕಂದ್ರೆ ಈ ಥರ ಮಾಡ್ಕೊಳ್ಬೇಕು ಇದನ್ನು ಹಿಟ್ಟನ್ನು ಈ ಥರ ಕೈಯಿಂದ ಮಿದ್ದಿ ಇದೇ ಥರ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಇದನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬಾದುಷ ಬೇಕೋ ಆ ಸೈಜ್ನಲ್ಲಿ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಭಾಗ ಮಾಡಿ ಒಂದು ಭಾಗದಲ್ಲಿ ನಾಲ್ಕು ಅಥವಾ ಮೂರು ಈ ಬಾದುಷಗಳಾಗ್ತವೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿ ಈ ಥರ ಸರಿ ಈ ಥರ ಕೈಯಿಂದ ಇದನ್ನು ಚೆನ್ನಾಗೆ ಮಿದ್ದಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಭಾಗದಲ್ಲಿ ಮೂರು ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಿಟ್ಟು ಮಾಡ್ಕೊಳ್ತಿದ್ದೀನಿ ಇದೇ ಥರ ನಾನು ಎಲ್ಲ ಬಾದುಶ ಹಿಟ್ಟನ್ನು ಕಟ್ ಮಾಡಿಟ್ಕೊ ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ನೋಡಿ ಇಲ್ಲಿ ಕಟ್ ಮಾಡೋ ಇದನ್ನು ಯಾವುದೇ ರೀತಿ ಮಿದ್ದಕ್ಕೋ ಅಥವಾ ಕೈಯಿಂದ ಒತ್ತಕ್ಕೋ ಹೋಗಬೇಡಿ ಇದೇ ಥರ ಇದನ್ನು ರೋಲ್ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಈ ಥರ ನಡುವೆ ಒಂದು ಒಂದು ಬೆರಳಿಂದ ಹೋಲ್ ಮಾಡ್ಕೊಳ್ಳಿ ಇದಕ್ಕೆ ಚೆನ್ನಾಗಿ ಬೇಯುತ್ತೆ ಅಂದರೆ ನೋಡಿಲಿ ಈ ಥರ ತುಂಬ ನಿಧಾನವಾಗಿ ಈ ಥರ ರೋಲ್ ಮಾಡ್ಕೊಳ್ಳಿ ಕೈಯಲ್ಲಿ ಇಟ್ಕೊಂಡು ಆವಾಗಲೇ ನಿಮಗೆ ಬಾದುಷ ಪದ್ರ ಪದ್ರ ಆಗಿ ಬರುತ್ತೆ ನೋಡಿ ಇಲ್ಲಿ ಇದೆಲ್ಲ ರೆಡಿಯಾಗಿದೆ ಇದನ್ನು ನಾನು ಹೇಳಿದಾಗೆ ಆವಾಗಲೇ ಪೂರ್ತಿಯಾಗಿ ಬಾದುಶ ಫ್ರೈ ಆಗೋವರೆಗೂ ಇದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬಾದುಶನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಬೇಕಾಗುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಇದು ಚೆನ್ನಾಗಿ ಒಳಗಡೆವರೆಗೂ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯತ್ತೆ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಊರಿನ ಹೈ ಮಾಡಬೇಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಪೂರ್ತಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಆವಾಗಲೇ ನಿಮಗೆ ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಬಾಲುಶ ತುಂಬ ಚೆನ್ನಾಗಿರುತ್ತೆ ಈ ಇದೇ ವಿಧಾನದಲ್ಲಿ ಒಂದು ಸರಿ ಮಾಡಿ ನೋಡಿ ನನಗೆ ಅಭಿಪ್ರಾಯ ತಿಳಿಸಿ ನೋಡಿಲಿ ಇದನ್ನು ಪೂರ್ತಿಯಾಗಿ ಬೇವರೆಗೂ ನಿಮಗೆ ತೋರಿಸಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮದು ಅದಕ್ಕೋಸ್ಕರ ನಾನು ಕಟ್ ಮಾಡಿ ನಿಮಗೆ ತೋರಿಸಿದ್ದೀನಿ ಸೊ ಇಲ್ಲಿ ಇದನ್ನು ರೆಡಿ ಆಗಿದೆ ಇವಾಗ ಇದನ್ನು ಡೈರೆಕ್ಟಾಗಿ ಪಕ್ಕದಲ್ಲಿರೋ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಪಾಕಕ್ಕೆ ಆದಮೇಲೆ ಒಂದು ಸರಿ ಹಾಕಾದ ಮೇಲೆ ಒಂದು ಸರಿ ಚೆನ್ನಾಗಿ ಉರುಳಿಸ್ಕೊಳ್ಳಿ ಉಡ್ಸ್ಕೊಂಡಾದಮೇಲೆ ಒಂದೊಂದು ಭಾಗದಲ್ಲಿ ಎರಡೆರಡು ನಿಮ್ ಎರಡೆರಡು ನಿಮಿಷ ಬಿಡಿ ಸಕ್ಕರೆ ಪಾಕದಲ್ಲಿ ಇದನ್ನು ಇದು ಎರಡೆರಡು ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ಭಾಗಕ್ಕೂ ಕೂಡ ತಿರುಗಿಸಿ ಎರಡು ನಿಮಿಷ ಬಿಡಿ ಸೊ ಇದನ್ನು ನಾನು ಒಂದು ಮೂವತ್ತು ನಿಮಿಷ ಬಿಡ್ತೀನಿ ಇದ್ರ ಇದರಲ್ಲೇ ನೋಡಿಲಿ ಈ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಗಟ್ಟಿಯಾಗಿ ಈ ಬಾಲುಷ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಪಾಕನ ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಿದ್ದೀನಿ ನೋಡಿಲಿ ಬೇರೆ ಪ್ಲೇಟಿಗೆ ಹಾಕ್ಕೊಂಡು ನೀವು ಬೇಕಿದ್ರೆ ಈ ಪಾಕನ ಈ ಬಾಲುಷಗಳ ಮೇಲೇ ಸುರಿಬಹುದು ನಾನಿಲ್ಲಿ ಒಂದೊಂದಾಗೆ ಸ್ಪೂನ್ ಸ್ಪೂನಿಂದ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಪೂರ್ತಿಯಾಗಿ ಬಾಲುಷ ಮೇಲೆ ಈ ಪಾಕನ ಸುರಿಬಹುದು ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತಿದ್ದೀನಿ ಇದನ್ನು ಏನಿಲ್ಲ ಅಂದರೂ ಒಂದು ಎರಡು ಗಂಟೆ ಬಿಟ್ಬಿಡಿ ಚೆನ್ನಾಗಿ ಹಾಕೊಂಡು ಪಾಕ ಎಲ್ಲ ಗಟ್ಟಿ ಆದಮೇಲೆ ಇದನ್ನು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ